ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಆಡಿಷನ್ ಪೋಸ್ಟರ್. ಈ ಒಂದು ಆಡಿಷನ್ ಪೋಸ್ಟರ್ ಚಾನಲ್ಗೆ ಬಂದ್ಬಿಟ್ಟು ಕಲರ್ಸ್ ಕನ್ನಡ ಚಾನಲ್, ಓಕೆನಾ? ಆ್ಯಂಡ್ ಸೀರಿಯಲ್ ಬಂದ್ಬಿಟ್ಟು ತ್ರಿಪುರ ಸುಂದರಿ ಅಂತೇಳಿ ಸೀರಿಯಲ್, ಓಕೆನಾ? ಪೋಸ್ಟರ್ ಹೀಗಿದೆ, ಕಾಣಿಸ್ತಿದೆ ಅಲ್ವಾ? ಓಕೆ, ನೋಡೋಣ. ನೋಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದರೆ ಹೊಸ ಹೊಸ ಆಡಿಷನ್ ಪೋಸ್ಟರ್ಗಳು ತರ್ತಾ ಇರ್ತೀನಿ. ಕಲರ್ಸ್ ಕನ್ನಡ ಇರ್ಬೋದು, ಜಿ ಕನ್ನಡ ಇರ್ಬೋದು, ಇಂತಹ ಟಾಪ್ ಟಿಆರ್ ಪಿ ಇರುವಂಥ ಹೊಸ ಹೊಸ ಸೀರಿಯಲ್ ಆಡಿಷನ್ ಅಪ್ಡೇಟ್ಸ್ ಕೂಡ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ವಿಡಿಯೋನ ಶುರು ಮಾಡಿ. ಓಕೆ, ಈ ಒಂದು ಪೋಸ್ಟರಲ್ಲಿ ಎಷ್ಟನ್ನ ಕೊಟ್ಟಿದ್ದಾರೆ ಅಷ್ಟನ್ನ ಹೇಳ್ತೀನಿ. ಹಾಗೆ ದುಡ್ಡು ಅಥವಾ ಇನ್ನೇನಾದರೂ ಕೇಳಿದ್ರೆ ಇವ್ರಿಗೆ ಏನು ಮಾಡಿಬಿಡಿ, ಇವ್ರು ಕೇಳ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ, ಬಟ್ ಕೇಳಿದ್ರೆ ನಮಸ್ಕಾರ ಅಂತೇಳಿ ಕೈ ಬಿಟ್ಬಿಡಿ. ಓಕೆ, ದುಡ್ಡು ಏನಾದರೂ ಕೇಳಿದ್ರೆ ಕೊಟ್ಟರೆ ನಿಮ್ಮ ಇಷ್ಟ, ಆಮೇಲೆ ನನ್ನನ್ನು ಬ್ಲೇಮ್ ಮಾಡೋಕೆ ಹೋಗ್ಬಿಡಿ, ಓಕೆನಾ? ಓಕೆ, ಲುಕಿಂಗ್ ಫಾರ್ ಫೀಮೇಲ್ ಆರ್ಟಿಸ್ಟ್ ಫಾರ್ ಎ ನ್ಯೂ ಸೀರಿಯಲ್ ಇನ್ ಕಲರ್ಸ್ ಕನ್ನಡ ಅಂತ ಹೇಳ್ತಿದ್ದಾರೆ. ಚಾನಲ್ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊದಲೇದಾಗಿ, ಓಕೆನಾ? ಫ್ರಮ್ ದ ಮೇಕರ್ಸ್ ಆಫ್ ನೀಲಾ ಪ್ರೊಡಕ್ಷನ್ಸ್, ನೀಲಾ ಪ್ರೊಡಕ್ಷನ್ಸ್ ಅಂತೆ ಪ್ರೊಡಕ್ಷನ್ ನೇಮ್. ಓಕೆ, ನಾನು ಹೇಳಿರ್ತೀನಿ, ಪೋಸ್ಟರ್ ನೋಡ್ಬೇಕು. ಒಂದು ಪೋಸ್ಟರ್ ಸಿಕ್ಕಾದ ತಕ್ಷಣ ನಮಗೆ ಯಾವ ಪ್ರೊಡಕ್ಷನ್ನು, ಆ ಪ್ರೊಡಕ್ಷನ್ಲ್ಲಿ ಯಾವ್ಯಾವ ಸೀರಿಯಲ್ಸ್ ಬಂದಿದೆ, ಸೊ ಇದನ್ನೆಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನ ತೊಗೊಳ್ಳಿ ಅಂತ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಅದು ನಿಮಗೂ ಗೊತ್ತಲ್ವಾ? ಓಕೆ, ಈ ಒಂದು ಪ್ರೊಡಕ್ಷನ್ ನೇಮ್ ಬಂದ್ಬಿಟ್ಟು ನೀಲಾ ಪ್ರೊಡಕ್ಷನ್. ಓಕೆ, ಸೀರಿಯಲ್ ನೇಮ್ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ ಅಂತ ಒಂದು ಸೀರಿಯಲ್ಗೆ. ಏಜ್ ಬಂದ್ಬಿಟ್ಟು ಇಲ್ಲಿ 18-25 ವಯಸ್ಸಿರುವಂತಹ ಬೆಂಗಳೂರು ಲೊಕೇಶನ್, ಬೆಂಗಳೂರು ಲೊಕೇಶನ್ ಬೆಂಗಳೂರು ಅಂತ ಹಾಕಿದ್ದಾರೆ. ಸೆಂಡ್ ಯುವರ್ ಡೀಟೇಲ್ಸ್ ಟು ವಾಟ್ಸ್ಆ್ಯಪ್ ಅಂತ ಹಾಕಿದ್ದಾರೆ. ಓಕೆ, ಇಲ್ಲಿ 18-25 ಅಂತ ಹಾಕಿದ್ದಾರೆ, ಬಟ್ ಮೇಲ್ ಆ್ಯಂಡ್ ಫೀಮೇಲ್ ಅಂತ ನೋಡ್ತಾ ಇದ್ದೀನಿ. ಲುಕಿಂಗ್ ಫಾರ್ ಫೀಮೇಲ್ ಆರ್ಟಿಸ್ಟ್ ಫಾರ್ ಅಂತ ಹಾಕಿದ್ದಾರೆ, ಓಕೆನಾ? ಓನ್ಲಿ ಫಾರ್ ಹುಡುಗಿರಂತೆ. ಓಕೆ, ಫೀಮೇಲ್ ಮಾತ್ರ, ಹುಡುಗರು ಬೈಕೋಬೇಡಿ. ನೆಕ್ಸ್ಟ್ ಇದ್ದಾಗ ನಾನು ನಿಮಗೆ ಏನು ಮಾಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಹಾಗೆ ಈ ಒಂದು ಯಾರೆಲ್ಲ ಹುಡುಗರು ಇಲ್ಲಿಗೆ ಡ್ರಾಪ್ ಮಾಡ್ತಾ ಯಾರು ವಿಡಿಯೋನ ಕ್ವಿಟ್ ಮಾಡಿ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋಸ್, ನನಗೆ ಗೊತ್ತು ಸುಮಾರು ಜನ ಆ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗಿಲ್ಲ ಅಂದ್ರೂ ಕೂಡ ನನ್ನ ಒಂದು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಬೇಕು ಅಂತ ಅವರು ಅವರ ಒಂದು ಲೈಕ್ನ ಕೊಡ್ತಿರ್ತಾರೆ, ಅದು ನನಗೆ ಗೊತ್ತು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಓಕೆನಾ? ದೆನ್ ಅದಾದಮೇಲೆ ಅದೇ ಫೀಮೇಲ್ ನೋಡ್ತಾ ಇದ್ರೆ ಅಂತ ಹೇಳಿದೆ, ಲೊಕೇಶನ್ ಬೆಂಗಳೂರು ಅಂತ ಹೇಳಿದೆ. ಸೆಂಡ್ ಯುವರ್ ಡೀಟೇಲ್ಸ್ ಟು ವಾಟ್ಸ್ಆ್ಯಪ್ ಅಂತ ಹಾಕಿದ್ದಾರೆ. ಪ್ಲೀಸ್ ಡೋಂಟ್ ಕಾಲ್ ಅಂತ ಹಾಕಿದ್ದಾರೆ, ದಯವಿಟ್ಟು ಕಾಲ್ನ ಮಾಡೋಕೆ ಹೋಗ್ಬಿಡಿ. ವಿ ವಿಲ್ ಕಾಲ್ ಬ್ಯಾಕ್ ಆಫ್ ಯುವರ್ ಪ್ರೊಫೈಲ್ ಸೂಟ್ಸ್ ಅಂತ ಹೇಳ್ತಾರೆ. ನಿಮ್ಮ ಒಂದು ಪ್ರೊಫೈಲ್ ಏನಾದರೂ ಸೂಟ್ ಆದರೆ, ಓಕೆ ಆದರೆ ನಾವೇ ಅವರೇ ಏನು ಮಾಡ್ತಾರಂತ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರಂತ, ಇಲ್ಲ SMS ಮಾಡ್ಬೋದು. ಓಕೆನಾ? ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಪ್ರೊಫೈಲ್ ಗೊತ್ತಲ್ಲ ನಿಮಗೆ, ಪ್ರೊಫೈಲ್ ಹೇಗೆ ಕಳಿಸ್ಬೇಕು ಅಂತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ರಿಪ್ಲೈ ಬರಬೇಕಾ, ನಿಮಗೆ ಕಾಲ್ ಬ್ಯಾಕ್ ಬರಬೇಕಾ, ನಿಮ್ಮ ಒಂದು ಪ್ರೊಫೈಲ್ ತುಂಬ ಚೆನ್ನಾಗಿ ಇರಬೇಕು. ರೈಟ್, ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ವಾಟ್ಸಪ್ ನಂಬರ್ ತಗೊಳ್ಳಿ, 7259-71-7283. ಓಕೆ, ನಂಬರ್ ರಿಪೀಟ್ ಮಾಡ್ತೀನಿ, 7259-71-7283. ರೈಟ್, ಓಕೆ, ಈ ನಂಬರ್ ನಿಮ್ಮ ಹತ್ರ ಸೇವ್ ಇರ್ಬೋದು. ಇದಕ್ಕೂ ಮುಂಚೆ ಈ ಒಂದು ನಂಬರ್ ನಾನು ಕೊಟ್ಟಿದ್ದೀನಿ ಎಲ್ಲೋ ಒಂದು ಸುಮಾರು ಒಂದು 2 months ಬ್ಯಾಕ್, ಈ ಒಂದು ಸೇಮ್ ನಂಬರ್ ಮೇಲೆ ಆಡಿಷನ್ ಕರೆದಿದ್ರು ಅಂತ ಅನ್ಸುತ್ತೆ. ಸೊ ತಿರ್ಗಾ ಅವರು ಆಡಿಷನ್ ಕರೆದಿರ್ಬೋದು. ಓಕೆ, ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂದರೆ, ಕೆಲವೊಬ್ಬರು ಅನ್ಕೊಂಡ್ಬಿಟ್ಟಿರ್ತಾರೆ ನಂಬರ್ ಸೇವ್ ಆದ ತಕ್ಷಣ, ಬ್ರೋ ಆಲ್ರೆಡಿ ಈ ನಂಬರ್ ಕೊಟ್ಬಿಟ್ಟಿದ್ದೀರಾ, ಇದು ಹಳೇದು, ಲೈಕ್ ಈ ಥರದ್ದೆಲ್ಲ ನಿಮ್ಮ ಮೈಂಡಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಆ ಒಂದು ಡೌಟ್ನ. ಓಕೆ, ಐ ಹೋಪ್ ಈ ಒಂದು ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಈ ಒಂದು ವೀಡಿಯೋಸ್ಗೆ ಜಸ್ಟ್ 100 likes ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಜಾಸ್ತಿ ಅಂತದ್ದು ಇಲ್ಲ. ಹಾಗೆ ಈ ಒಂದು ವೀಡಿಯೋಸ್ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಲಿ, ಬೇರೆಯವ್ರಿಗೂ ಫೀಮೇಲ್ ಆರ್ಟಿಸ್ಟ್ಗಳು ಬೇಕು, ಸೊ ಅವ್ರಿಗೂ ಸೆಲೆಕ್ಟ್ ಆದರೆ ಅಂದರೆ ಅವರ ಒಂದು ಕ್ರೆಡಿಟಲ್ಲೂ ನಿಮಗೂ ಒಂದು ಕ್ರೆಡಿಟ್ ಸೇರುತ್ತಲ್ವಾ, ಅವ್ರ ಕ್ರೆಡಿಟಲ್ಲಿ. ಸೊ ಆ ಒಂದು ಕ್ರೆಡಿಟ್ ಕೂಡ ನಿಮ್ಗೆ ಸೇರುತ್ತೆ. ಸೊ ಹಂಗಾಗಿ ಶೇರ್ನ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಶೇರ್ ಮಾಡೋದ್ರಿಂದ ದುಡ್ಡು ಹೋಗಲ್ಲ, ಎಂಥದ್ದು ಹೋಗಲ್ಲ, ಅದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಶೇರ್ ಮಾಡಿ, ನಾನು ಹೇಳ್ತೀನಿ ಅಂತ ಮಾಡೋಕೆ ಹೋಗ್ಬಿಡಿ. ಓಕೆ, ಅದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಮಾತ್ರ ಶೇರ್ ಮಾಡಿ. ರೈಟ್, ಓಕೆ, ಈ ಒಂದು ವೀಡಿಯೋಸ್ಗೆ ನಾನು ಜಸ್ಟ್ 100 likes ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ರಿಪೀಟ್ ಆಯ್ತಲ್ಲ, ತೊಂದರೆ ಇಲ್ಲ. ಓಕೆ, ಯಾಕೆಂದರೆ ಈ ಒಂದು ಪೋಸ್ಟರ್ ಜಸ್ಟ್ ಈ ಒಂದು ಆಡಿಷನ್ ಮುಗಿದ ತಕ್ಷಣ ಈ ಒಂದು ವೀಡಿಯೋಸ್ಗೆ ಯಾವುದೇ ವ್ಯಾಲ್ಯೂ ಇರಲ್ಲ ಸ್ನೇಹಿತರೆ. ರೈಟ್, ಓಕೆ, ಆಡಿಷನ್ ಫೋಟೋಸ್ ಪ್ರೊಫೈಲ್ ನೀಟಾಗಿ ಕಳಿಸಿ. ಓಕೆ, ಯಾಕಂದರೆ ಕಾಲ್ ಬೇಕು, ತುಂಬ ಇಂಪಾರ್ಟೆಂಟು, ಪ್ರೊಡಕ್ಷನ್ ತುಂಬ ಜನ ಪ್ರೊಡಕ್ಷನ್ ಸಿಗೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ.
ಓಕೆ ಓಕೆ ಇಲ್ಲಿಗೆ ಈ ಒಂದು ಟಾಪಿಕ್ಗೆ ಬ್ರೇಕ್ ಆಗ್ತಾ ಹೊಸ ಒಂದು ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟ ಬಾಯ್ ಟೇಕ್ ಕೇರ್ ಕೀಪ್ ರಾಕಿಂಗ್ ಬಾಯ್.